ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ ಕೆಸವಳಲು. ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ವೀಕೆಂಡ್ಸಲ್ಲಿ ಎಲ್ಲಿಗೆ ಹೋಗೋದು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ವೀಕೆಂಡ್ಸಲ್ಲಿ ಪ್ರಕೃತಿ ಸವಿಬೇಕು ಅಂದರೆ ದೇವ್ರ ಮುನ್ನೆ ಗುಡ್ಡಕ್ಕೆ ಹೋಗಿ. ನಾನು ಕೂಡ ಹೋಗ್ತಿದ್ದೀನಿ, ನೀವು ಕೂಡ ಬನ್ನಿ. ಹೇಳಿ ಕೇಳಿ ಕಾಫಿ ನಾಡು ಸಾಹಸ ಪ್ರಿಯರ ನೆಲವೀಡು. ಭೂಲೋಕದ ಸ್ವರ್ಗದಂತಿರೋ ಚಿಕ್ಕಮಗಳೂರು ಟ್ರಕ್ಕಿಂಗ್ ಹೋಗೋಕೆ ಹೇಳಿ ಮಾಡಿಸಿದ ಜಾಗ. ಕಾಫಿ ಅಥವರಲ್ಲಿ ಟ್ರಕ್ಕಿಂಗ್ ಹೋಗೋಕೆ ಅದ್ಭುತ ಜಾಗ ಹೊಂದಿದೆ. ಅದುವೇ ಮೂಡಿಗೆರೆ ತಾಲೂಕಿನ ದೇವರ ಮನೆ ಗುಡ್ಡ. ಸಮುದ್ರ ಮಟ್ಟದಿಂದ 2000 ಅಡಿಯ ಎತ್ತರದ ದೇವರ ಮನೆ ಗುಡ್ಡ ಟ್ರಕ್ಕಿಂಗ್ಗೆ ಹೇಳಿ ಮಾಡಿಸಿದ ಜಾಗ. ಪ್ರವಾಸಿಗರು ಚಾರಣ ಪ್ರಿಯರು ಆಗಿಂದಾಗೆ ಬಂದು ಇಲ್ಲಿನ ಪ್ರಕೃತಿ ಸೌಂದರ್ಯದಲ್ಲಿ ರಮಿಸಿ ಹೋಗ್ತಾರೆ. ಇನ್ನು ಇಲ್ಲಿಗೆ ರಾಜ್ಯದ ನಾನಾ ಭಾಗದಿಂದ ನೂರಾರು ಜನ ಆಗಮಿಸ್ತಾರೆ. ಚಾರಣ ಪ್ರಿಯರಿಗಂತೂ ಹೇಳಿ ಮಾಡಿಸಿದ ಜಾಗ ಅಂತಾರೆ ಪ್ರವಾಸಿಗರು. ಇದು ದೇವ್ರ ಮನೆ ಬೆಟ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಸ್ಥಾನ ಜೊತೆಗೆ ಚರಣ ಹೋಗೋಕ್ಕೂ ತುಂಬ ಅನುಕೂಲವಾಗಿದೆ. ಹಾಗಾಗಿ ತುಂಬಾನೇ ಬೆಟ್ಟಗಳಿದ್ದಾವೆ. ಎಷ್ಟು ಹತ್ತಿದ್ರೂ ಮುಗಿಯೋದೇ ಇಲ್ಲ. ಆ ರೀತಿ ಸುತ್ತಮುತ್ತಗಳೆಲ್ಲ ಬೆಟ್ಟನೇ ಕಾಣಿಸೋಂಥದ್ದು. ಒಂದು 5-6 ಬೆಟ್ಟ ಹತ್ತಿದ್ರೂ ನಮಗೆ ಬೇಜಾರಾಗೋಂಥದ್ದು ಏನೂ ಇಲ್ಲ. ಇಲ್ಲಿ ತುಂಬಾ ಹೋಗ್ತಾ ಹೋಗ್ತಾ ಇನ್ನೂ ಖುಷಿನೇ ಆಗುತ್ತೆ ಹೊರತು ಬೇಜಾರಾಗೋಂಥದ್ದು ಏನೂ ಇಲ್ಲ. ಹಾಗಾಗಿ ನಾವೇ ಒಂದು 7-8 ಜನ ಫ್ರೆಂಡ್ಸ್ ಇವಾಗ ಅದಕ್ಕೋಸ್ಕರನೇ ಬಂದಿರೋಂಥದ್ದು. ಇಲ್ಲಿ ಚರಣ ಹೋಗೋಂಥವ್ರಿಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ತುಂಬಾ ಒಂದು ಹೇಳಿ ಮಾಡಿಸಿದಂಥ ತಿಂಗಳು ಅಂತ ಹೇಳ್ಬೋದು. ಆ ಟೈಮಲ್ಲಿ ಬಂದಂಥವ್ರಿಗೆ ಒಳ್ಳೆಯ ಒಂದು ಅವಕಾಶ ಇದೆ. ಎಲ್ಲೋ ಹೋಗ್ತಾರೆ ಸ್ವಿಝರ್ಲೆಂಡ್ ಅಲ್ಲಿ ಇಲ್ಲಿ ಅಂತೇಳಿ ಹೋಗ್ತಾರೆ. ಅದೇ ನಮ್ಮ ಕರ್ನಾಟಕದಲ್ಲಿರೋಂಥ ಪ್ಲೇಸಸ್ನ ಎಷ್ಟೋ ಜನ ನೋಡಿಲ್ಲ ಇದುವರೆಗೂ. ಅದು ಚಿಕ್ಕಮಗಳೂರಲ್ಲಿ ಮಲೆನಾಡು ಅಂತ ಹೇಳಿಬಿಟ್ರೆ ಇಲ್ಲಿ ಮುಳ್ಳಯ್ಯನಗಿರಿ ಹೇಗೋ ಅದೇ ಥರ ದೇವ್ರ ಮನೆಯೂ ಒಂದು ಉತ್ತಮವಾದಂಥ ಪ್ಲೇಸು. ಇಲ್ಲಿ ಬರೋಂಥವ್ರಿಗೆ ಒಳ್ಳೆಯ ಅವಕಾಶ. ಅದೇ ಥರ ಮೋಡ ಇಬ್ಬನಿ ಈ ಥರ ಎಲ್ಲ ನೋಡೋಕ್ಕೆ ಒಂದು ಗುಡ್ಡದ ಮೇಲೆ ಹತ್ತಿ ನಿಂತ್ಕೊಂಡ್ರೆ ಒಂದು ಏನೋ ಒಂಥರ ವಿಶೇಷವಾದಂಥ ಅಮೋಘ ದೃಶ್ಯಾವಳಿಗಳು. ನಮ್ಮ ಥರನೇ ಎಷ್ಟೋ ಜನ ಎಂಜಾಯ್ ಮಾಡ್ಬೋದು. ಹಾಗೆ ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಸುತ್ತಮುತ್ತಲ ಊರುಗಳವರು ತುಂಬಾ ಎಂಜಾಯ್ ಮಾಡ್ತಾರೆ. ನಮಗೇನು ಹೊಸ್ತು ಅನ್ಸಲ್ಲ. ಅದೇ ಹೊರಗಡೆಯಿಂದ ಬಂದಂಥವ್ರಿಗೆ ಒಂದು ಅದ್ಭುತವಾದ ಜಾಗ ಇದು. ಎಲ್ಲರೂ ಬನ್ನಿ, ಅವಕಾಶ ಇದೆ, ಒಳ್ಳೊಳ್ಳೆ ಅವಕಾಶಗಳನ್ನ ನೀವು ಎಂಜಾಯ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಇಷ್ಟಪಟ್ಟು ಹೇಳ್ತಾ ಇದ್ದೀನಿ, ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ದೇವ್ರ ಮನೆ ಪ್ರಕೃತಿ ಸೌಂದರ್ಯ ಬಹಳ ಚೆನ್ನಾಗಿದೆ. ಜೀವಮಾನದಲ್ಲಿ ಒಂಥದ ನೋಡುವಂಥದ ಜಾಗ ಇದು. ಭಾಳ ಖುಷಿ ಸಿಕ್ತು, ನೆಮ್ಮದಿ ಸಿಕ್ತು, ಮನಸ್ಸು ಉಲ್ಲಾಸ ಆಯಿತು. ಅಂಥ ಒಂದು ಪ್ರಕೃತಿಯ ಸೌಂದರ್ಯ ಇಲ್ಲಿದೆ. ಪಶ್ಚಿಮ ಘಟ್ಟಗಳ ಈ ಪ್ರದೇಶ ಗುತ್ತಿ ಗ್ರಾಮದ ದೇವ್ರ ಮನೆಯಲ್ಲಿ ಭಾಳ ಖುಷಿ ಕೊಡತಕ್ಕಂಥ ಪ್ರದೇಶ. ಇಲ್ಲಿ ಪ್ರಕೃತಿ ಭಾಳ ಚೆನ್ನಾಗಿದೆ. ಆ ಮೋಡಗಳು ಏನಿದೆ ನಮ್ಮನ್ನು ತಟ್ಕೊಂಡು ಹೋಗ್ತವೆ, ಆಗ ಮೈ ಪುಳಕಗೊಳ್ತದೆ. ಅಂಥ ಒಂದು ಇದು ಇಬ್ಬನಿ ಬೀಳುವಾಗಲೂ ಅಷ್ಟೇ ಭಾಳ ಖುಷಿ ಕೊಡ್ತದೆ. ಅದರೊಟ್ಟಿಗೆ ನಾನು ಗಮನಿಸಿದ್ದೇನೆಂದರೆ ಇಲ್ಲಿ ಬಂದಾಗ ಎಲ್ಲ ಭಾಳಷ್ಟು ಟೂರಿಸ್ಟ್ಗಳು ಇಲ್ಲಿ ಬರ್ತಾರೆ, ಭಾಳ ಖುಷಿ ಪಡ್ತಾರೆ, ಹೋಗ್ತಾರೆ. ಅಲ್ಲಿ ಇಲ್ಲಿ ನಾನು ಸ್ವಲ್ಪ ಗಮನಿಸಿದ್ದು ಸ್ವಲ್ಪ ಕಸ ಕಡ್ಡಿಗಳೆಲ್ಲ ಹಾಕಿ ಹೋಗ್ತಾರೆ. ಅದನ್ನು ನಾವು ಟೂರಿಸ್ಟ್ ಏನಿದೆ ನಾವು ಅದನ್ನು ಸ್ವಲ್ಪ ಜಾಗ್ರತೆ ವಹಿಸ್ಕೋಬೇಕು. ಈ ಪ್ರಕೃತಿಯ ಏನು ಇದಿದೆ ಸೌಂದರ್ಯ ಇರ್ಬೋದು, ಪ್ರಕೃತಿಯ ನಿಸರ್ಗದತ್ತ ಈ ಪ್ರದೇಶ ಇದೆಲ್ಲ, ಇದನ್ನು ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಬೇಕಾಗ್ತದೆ. ಯಾಕೆ ಬೆಂಗಳೂರಲ್ಲಿ ಅಷ್ಟು ಇದೆ, ನಾವು ಯಾಕೆ ಇಲ್ಲಿ ಹುಡ್ಕೊಂಬರ್ತೀವಿ ಅಂದರೆ ಇಂಥ ಚೆಂದಾಗಿರೋ ಪ್ರದೇಶ, ಈ ಪ್ರದೇಶ ಹಾಗೆ ಉಳಿಬೇಕು, ಉಳಿತದೆ. ನಾವೆಲ್ಲ ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು, ಇದನ್ನು ಉಳಿಸಿ ಬೆಳೆಸೋಣ ಈ ಪ್ರಕೃತಿನ ಅಂತ ಹೇಳಿ ನಾನು ಭಾಳ ಖುಷಿಯಾಗ್ತದೆ.